ಥ್ಯಾಂಕ್ಸ್. ಯಾಕೆ? ನಾನು ಕರೆದ ತಕ್ಷಣ ಬಂದ್ರಲ್ಲ ಅದಕ್ಕೆ. ಥ್ಯಾಂಕ್ಸ್. ಯಾಕೆ? ನೀವು ಕರೆದ್ರಲ್ಲ ಅದಕ್ಕೆ. ದಿಢೀರಂತ ನೀವು ಫೋನ್ ಮಾಡಿದಾಗ ನನಗೆ ಏನು ಹೇಳಬೇಕಂತಾನೆ ಗೊತ್ತಾಗಲಿಲ್ಲ. ಆಶ್ಚರ್ಯ, ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗೋಯ್ತು. ಇಷ್ಟು ಬೇಗ ಇದೆಲ್ಲ ನಡೆಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ನಡೆಯುತ್ತೆ ಅಂತ ನೀವು ಅನ್ಕೊಂಡಿರ್ಲಿಲ್ಲ? ಅದು ನೀವು ಕರಿತೀರಿ ಅಂತ. ಕರೆದ್ರೆ ಅದು ನಡೆದೇ ಹೋಗುತ್ತೆ ಅಂತ ಅರ್ಥನಾ? ಅದಲ್ಲ ಪೂಜಾ, ಮನ್ಸಲ್ಲಿ ಲವ್ ಇಲ್ದೇನೆ ನೀವು ಕರಿತಿರ್ಲಿಲ್ಲ ಅಂದೆ ಅಷ್ಟೆ. ಏನ್ ಸೈಕಾಲಜಿ ರೀ ನಿಮ್ದು? ಮನೇಲಿ ನೀರ್ ಮುಗ್ದೋಗಿದ್ರೆ ನೀರ್ನವ್ರಿಗೂ ಹೇಳಿ ಕರಿತೀವಿ, ಹಾಲ್ ಮುಗ್ದೋಗಿದ್ರೆ ಹಾಲ್ನವ್ರನ್ನು ಕರಿತೀವಿ. ಹಾಗಂತ ನಾನು ಅವ್ರೆಲ್ಲಾರನೂ ಲವ್ ಮಾಡ್ತಾ ಇದ್ದೀನಿ ಅಂತ ಅರ್ಥನಾ? ಪೂಜಾ, ನಿನ್ ಜೊತೆ ಮಾತಾಡ್ ಗೆಲ್ಲಕ್ ಆಗಲ್ಲಮ್ಮ ನಂಗೆ. ಮತ್ತೆ ನೀ ಅದ್ರಲ್ಲಿ ಗೆಲ್ತೀಯಾ? ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಹತ್ ಬಿಡ್ತೀನಿ ನೋಡು. ಹತ್ ಬಿಡು. ಹೌದು, ನಿಮ್ಮನ್ನ ಯಾರ್ ಬೇಕಾದ್ರೂ ಹೆದರ್ಸ್ಬೋದಲ್ಲ, ಅಷ್ಟೊಂದ್ ಪುಕ್ಲಾನಾ ನೀವು? ಹಾಗೆಲ್ಲ ಏನು ಇಲ್ಲಪ್ಪ, ನಾನು ಯಾರನ್ನ ಪ್ರೀತಿಸ್ತೀನೋ ಅವ್ರ ಹತ್ರ ಸ್ವಲ್ಪ ತಗ್ಗಿ ಬಗ್ಗಿ ನಡೀತೀನಿ ಅಷ್ಟೆ. ಅದ್ರ ಹೆಸರು ಭಯ ಅಲ್ಲ, ಪ್ರೀತಿ. ಅವತ್ ರೆಸ್ಟೋರೆಂಟಲ್ಲಿ ಅಣ್ಣ ಅದಕ್ಕೆ ಕೆಸಲು ಬಿದ್ದಿದ್ ನೀವೇ ನೋಡಿದ್ರಲ್ಲ, ಅವ್ರನ್ನ ಕಾಪಾಡಕ್ಕೆ ಫೈಟ್ ಎಲ್ಲ ಹೇಗ್ ಮಾಡಿದೆ ಅಂತ. ಆಕ್ಷನ್ ಬ್ಲಾಕಲ್ಲಿ ನಾನು ಯಾವತ್ತಿದ್ರು ಸೂಪರ್ ಹೀರೋನೆ. ಓಹೋ, ಹಾಗಾದ್ರೆ ನೀನ್ ಮಾತಾಡ್ದಂಗೆ ಲೈಫ್ನ ನಡ್ಸ್ಕೋತೀಯ ಅಂತಾನು ಹೇಳು. ನಾನೇನ್ ಮಾತಾಡ್ದೆ? ಅದೇ, ಹೆಂಡತಿ ಆಗೋಳ್ನ ರಾಣಿ ತರ ನೋಡ್ಕೋತೀನಿ, ಅವಳಿಗೆ ತಲೆನೋವು ಬಂದ್ರೆ ತಲೆ ಮಸಾಜ್ ಮಾಡ್ತೀನಿ, ಸುಸ್ತಾಗ್ ಬಂದ್ರೆ ಕಾಲ್ ಒತ್ತೀನಿ, ಎಕ್ಸೆಟ್ರಾ ಎಕ್ಸೆಟ್ರಾ. ನಿಲ್ಸು 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 ನಿಲ್ಸು, ಇದೆಲ್ಲ ನಿಂಗೇನ್ ಗೊತ್ತು? ಅಲ್ಲ, ನಾನು ಇದನ್ ಹೇಳಿದ್ದು ರಾಜಶಂಕಲ್ ಹತ್ರ. ಅವ್ರು ನನ್ಗೂ ಅಂಕಲು, ಅವರೇ ನನಗೆ ಹೇಳಿದ್ದು. ಅದೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ ನಿಜವಾಗ್ಲೂ ಕೊನೆವರೆಗೂ ನೀವು ಅದೇ ತರ ನಡ್ಕೋತೀರಾ? ನಡ್ಕೋತೀನಿ. ನನ್ನ ಹೆಂಡತಿ ಆಗೋಳು ನನ್ನ ನಂಬ್ಕೊ ಬಂದಿರ್ತಾಳೆ, ನನಗೋಸ್ಕರ ಬದುಕಕ್ ಬಂದಿರ್ತಾಳೆ. ಅವಳನ್ನ ಅಲಕ್ಷ್ಯ ಮಾಡಿ ಬದುಕಕ್ಕಾಗತ್ತ ಹೇಳು? ಆಮೇಲೆ ಇನ್ನೊಂದು ವಿಷಯ, ನನ್ನ ಬಗ್ಗೆ ನಿನ್ನ ಹತ್ರ ಏನೂ ಹೇಳ್ಕೊಳಕ್ಕಾಗಲಿಲ್ಲ. ಈಗಿನ ಕಾಲದ ಹುಡುಗರ ಥರ ಅಲ್ಲ ನಾನು. ಐ ಮೀನ್, ವೀಕೆಂಡ್ಸಲ್ಲಿ ಪಾರ್ಟಿ ಪಬ್ಬು ಕ್ಲಬ್ಬು ಅಂತ ಶೋಕಿ ಮಾಡೋ ನಲ್ವೇ ಅಲ್ಲ ನಾನು. ಬಿಸ್ನೆಸ್ ಟ್ರಿಪ್ಗೆ ಅವಾಗವಾಗ ಹೊರಗೋಗಿ ಬರ್ತಾ ಇರ್ತೀನಿ, ಅದು ಬಿಟ್ಟರೆ ನಾನಾಯ್ತು, ಆಫೀಸ್ ಆಯಿತು, ಮನೆ ಆಯಿತು ಅಷ್ಟೆ. ಆ ಸ್ಕೆಡ್ಯೂಲ್ ಎಲ್ಲ ಪಕ್ಕ ಇರುತ್ತೆ, ಅದರಲ್ಲಿ ಯಾವ ವ್ಯತ್ಯಾಸಗಳು ಆಗಲ್ಲ. ಆಫೀಸ್ ಟೈಮಲ್ಲಿ ಪರ್ಸ್ನಲ್ ವಿಷಯಗಳನ್ನ, ಪರ್ಸ್ನಲ್ ಟೈಮಲ್ಲಿ ಆಫೀಸ್ ವಿಷಯಗಳನ್ನ ಮಿಕ್ಸ್ ಮಾಡಿ ನನಗೆ ಮೆಸಪ್ ಮಾಡ್ಕೊಡಕ್ಕೆ ಇಷ್ಟ ಆಗಲ್ಲ. ಅಷ್ಟೇ ಅಲ್ಲ, ನಾನು ದುಡ್ಡು ವೆಚ್ಚ ಮಾಡೋನಲ್ಲ, ಹಾಗಂತ ನಾನು ಜಿಪ್ನ ಅಲ್ಲ ರೀ. ಅವಶ್ಯಕತೆ ಇದ್ರೆ ಮಾತ್ರ ಖರ್ಚು ಮಾಡ್ತೀನಿ. ಫ್ಯಾಮಿಲಿಗೋಸ್ಕರ ಸೇವಿಂಗ್ಸು, ಮಕ್ಳಿಗೋಸ್ಕರ ಸೇವಿಂಗ್ಸು, ಬಿಸ್ನೆಸ್ನಲ್ಲಿ ಅಚೀವ್ಮೆಂಟ್, ಇದೆಲ್ಲ ನಾನು ಚೆನ್ನಾಗಿ ಪ್ಲಾನ್ ಮಾಡಿದ್ದೀನಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅಲ್ಲ, ಅದೆಲ್ಲ ನೀವ್ಯಾಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನನ್ನ ಬಗ್ಗೆ ನಿಮಗೂ ಗೊತ್ತಿರಲಿ, ನನ್ನ ಮೇಲೆ ನಂಬಿಕೆ ಬರಲಿ ಅಂತ. ಇದು ನನ್ನ ಫ್ರೆಂಡ್ ಮನೆ, ನಿಮ್ಮನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಬೇಕು ಅಂತ ನಾನಿಲ್ಲಿ ಬರಕ್ ಹೇಳ್ದೆ. ನಿಮ್ಮೇಲೆ ನಂಬಿಕೆ ಇಲ್ಲದೆ ಇದ್ದಿದ್ರೆ ನಿಮ್ಮನ್ನ ಬರಕ್ ಹೇಳ್ತಿದ್ನ? ನಿಮ್ಮ ಬಗ್ಗೆ ನಾನು ಆಲ್ರೆಡಿ ತಿಳ್ಕೊಂಡಿದ್ದೀನಿ. ಸರಿ ಸರಿ, ನಾನು ಕೊಟ್ಟಿದ್ದನ್ನ ವಾಪಸ್ ಕೊಡಿ. ಸೆಲ್ ಫೋನ್ ಅವತ್ತೆ ವಾಪಸ್ ಕೊಟ್ಟನಲ್ಲ. ಸೆಲ್ ಫೋನ್ ಕೊಟ್ರಿ, ಬೇರೆ ಏನೋ ಕೊಟ್ಟನಲ್ಲ, ಅದನ್ನ ವಾಪಸ್ ಕೊಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅವತ್ ನಾನ್ ಏನ್ ಕೊಟ್ಟೆ ಅಂತ ನೆನ್ಪಿಲ್ವಾ? ನಿನ್ಗೆ ಹೀಗೆ ಕೇಳಿದ್ರೆ ಅರ್ಥ ಆಗಲ್ಲ. ಕೋಮಾ ಕೋಮಾ.
ಬೇಗ ನನಗನ್ಸುತ್ತೆ ಮುಂಬೈಗೆ ಹೋಗೋದು ಬೇಡ ಅನ್ಕೊಂಡು ವಾಪಸ್ ಬರ್ತಿರ್ಬೇಕು. ಅವನಿಗೆ ಹೋಗಕ್ ಮನಸ್ಸೇ ಇರ್ಲಿಲ್ಲ. ಕಮೋನ್ ಅದಕ್ಕೆ ಪಿಕ್ ದಿ ಕಾಲ್. ಸ್ಪೀಕರ್ ಆನ್ ಮಾಡು, ಬಕ್ಕುತ್ಕೋ. ಹೇಳು ಅಶ್ವಿನ್, ನೀನಿನ್ನೂ ಏರ್ಪೋರ್ಟ್ಗೆ ಹೋಗಿಲ್ವಾ? ಫ್ಲೈಟ್ ಟೈಮ್ ಆಯ್ತಲ್ವಾ? ಅಯ್ಯೋ ಅದಕ್ಕೆ ಫ್ಲೈಟ್ ಹತ್ತದೇನು, ಅದಕ್ಕಿಂತ ಎತ್ತರದಲ್ಲಿ ಹಾರಾಡ್ತಾ ಇದ್ದೀನಿ. ಯುನೋ ಒಂಥರ ನನಗೆ ಕ್ಲೌಡ್ 9 ಅಲ್ಲಿರೋ ಫೀಲ್ ಆಗ್ತಿದೆ. ಇಸ್ ಇಟ್? ಅಂಥದ್ದೇನಾಯ್ತು ಅಶ್ವಿನ್? ಅದಕ್ಕೆ
ರಿಯಲಿ ಐ ಆಮ್ ಸೋ ಹ್ಯಾಪಿ, ಸೂಪರ್ ಎಕ್ಸೈಟೆಡ್. ಅದಕ್ಕೆ ಇದನ್ನ ನಾನು ನಿಮ್ಗೆ ಮೊದಲು ಹೇಳಬೇಕಂತ ಫೋನ್ ಮಾಡಿದೆ. ನೀವು ನೋಡಿದ್ರೆ ಫೋನೇ ಎತ್ತಿರಲಿಲ್ಲ. ಅದಕ್ಕೆ ನಾನು ಈಗ ತಾನೆ ಪೂಜನ್ ಮೀಟ್ ಮಾಡಿದೆ. ಅಶ್ವಿನ್, ನಿಜಾನೇ ಹೇಳ್ತಿದ್ಯಾ? ಅದಕ್ಕೆ ಅವಳು ನನ್ನ ಪ್ರೀತಿಸ್ತಿದ್ದಾಳೆ. ಅದಕ್ಕೆ ನೇರವಾಗಿ ಅವಳು ನನಗೆ ಹೇಳೇ ಬಿಟ್ಲು. ನನಗಂತೂ ಇದೊಂಥರ ದೊಡ್ಡ ಅಚೀವ್ಮೆಂಟ್ ಅನಿಸ್ತಿದೆ. ಅದಕ್ಕೆ ಹೌದು, ನೀನ್ ನಿನ್ ಮನ್ಸಲ್ಲಿ ಇರೋದನ್ನ ಹೇಳಿದ್ಯೋ ಇಲ್ವೋ? ಅಯ್ಯೋ, ಅದಕ್ಕೆ ಹೇಳಿ ಒಂದು ಡ್ಯುಯೆಟ್ ಕೂಡ ಹಾಡು ಮುಗಿಸ್ಬಿಟ್ವಿ. ಅದಕ್ಕೆ ನಿಮ್ಗಿನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ, ಹೇಳು. ಅವಳು ನನಗೆ ಮುತ್ತು ಕೊಟ್ಬಿಟ್ಲು. ಅದಕ್ಕೆ ಅಯ್ಯೋ ಅಶ್ವಿನ್, ಅವಳು ಮೊದಲೇ ಸಲ ಮೀಟ್ ಆದಾಗ್ಲೇ ಅದೆಲ್ಲ ನಡೆದಿತ್ತಲ್ವಾ? ಅಯ್ಯೋ, ಅದಕ್ಕೆ ಅದ್ ಗೊತ್ತಿಲ್ಲದೆ ನಡೆದಿದ್ದು. ಇದು ಅವಳಾಗೆ ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ. ಅದಕ್ಕೆ ಈಗ ಎರಡ್ ಕಡೆಯಿಂದನೂ ರೂಟ್ ಕ್ಲಿಯರ್ ಆಯ್ತು. ಇನ್ಮೇಲೆ ನಡಿಬೇಕಾಗಿರೋದೆಲ್ಲ ನೀವೇ ನೋಡ್ಕೊಬೇಕು. ಅದಕ್ಕೆ ನಾನು ಮುಂಬೈಯಿಂದ ವಾಪಸ್ ಬರೋಷ್ಟರಲ್ಲಿ ನಿಮ್ ಮನೇಲಿ ನಮ್ಮಿಬ್ರ ಬಗ್ಗೆ ಹೇಳಿ ಒಪ್ಸಿರ್ಬೇಕು. ಅದಕ್ಕೆ ಓಕೆ ಅಶ್ವಿನ್, ನಾನೆಲ್ಲ ನೋಡ್ಕೋತೀನಿ. ನೀನು ಹುಷಾರಾಗಿ ಹೋಗ್ಬಿಟ್ಬಾ. ನೀನ್ ಫೋನ್ ಮಾಡಿದ್ ನೋಡಿ ನಿಮ್ ಅಣ್ಣ ಮುಂಬೈಗೆ ಹೋಗದೆ ವಾಪಸ್ ಬರ್ತಿರ್ಬೇಕೇನೋ ಅಂತ ಹೇಳ್ತಾ ಇದ್ರು. ಅಯ್ಯೋ, ಅದಕ್ಕೆ ಅವ್ನ್ಗೆ ಯಾವ್ದು ಗೊತ್ತಾಗಲ್ಲ. ಅದಕ್ಕೆ ಕೇಸ್ ಕೊಟ್ರೆ ಚೆನ್ನಾಗಿ ಮಾತಾಡ್ ಗೆಲ್ತಾನಷ್ಟೆ, ಅದ್ ಬಿಟ್ರೆ ಇಂಥ ವಿಷಯದಲ್ಲೆಲ್ಲ ಪಿಟಿ ಪಿಟಿ ಅವನು. ಅಶ್ವಿನ್, ಅದಕ್ಕೆ ಮದ್ವೆ ವಿಷಯದ ನಾನು ಒಬ್ಬರನ್ನೇ ನಂಬ್ಕೊಂಡಿರೋದು. ಆಯ್, ಅಣ್ಣನ್ ನಂಬ್ಕೊಂಡ್ರೆ ಅಷ್ಟೇ, ಏನಾದ್ರೂ ಒಂದ್ ಎಡವಟ್ ಮಾಡಿ ಬೆಬೆ ಬೆಬೆ ಬೆ ಅಂತ ನಿಂತು ಬಿಡ್ತಾನೆ. ಫೈನ್ ಫೈನ್ ಅಶ್ವಿನ್, ಸರಿ ನೀನ್ ಹುಷಾರಾಗಿ ಹೋಗ್ಬಾ. ಓಕೆ ಓಕೆ, ಅದಕ್ಕೆ ಬಾಯ್, ಸಿಯಾ. ಯಾ ಬಾಯ್ ಅಶ್ವಿನ್. ಅಶ್ವಿನ್, ಕಟ್ಟಾಕೋಯ್ತು. ಬಾ ಮಗನೇ ಮನೆಗೆ, ನಿನಗಿದೆ ಹಬ್ಬ. ಇದೆಲ್ಲ ತಮ್ಮದೇ ಕೆಲಸ ಅಂತ ನಮಗ್ ಚೆನ್ನಾಗಿ ಗೊತ್ತು. ಏನು ಒಳ್ಳೆ ಆಕ್ಷನ್ ಹೀರೋಯಿನ್ ರೇಂಜಿಗೆ ಬಿಲ್ಡಪ್ ತಗೋತಾ ಇದೆಯಲ್ಲ. ಅಯ್ಯಯ್ಯೋ, ನಾನು ಹಾಗೆಲ್ಲ ಮಾತೇ ಆಡ್ಲಿಲ್ವಲ್ಲ ಸರ್. ಅದು ಬಿಡು, ಅವನ್ ನೋಡು, ಐ ಲವ್ ಯು ಅಂತ ಹೇಳಿದ ತಕ್ಷಣ ಕಿಸ್ಸಿಂಗು ಅದು ಇದು ಅಂತ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗ್ತಾನೆ ಇದ್ದಾನೆ. ನೇನೋ ಇದೆಯಾ? ನಾನ್ ದಡ್ಡ. ನಿನ್ನ ಬಿಟ್ಟು ಯಾರಾದ್ರೂ ಲಾ ಸ್ಟೂಡೆಂಟ್ ಕ್ಯಾಚ್ ಹಾಕೊಂಡಿದ್ರೆ ಇಷ್ಟೊತ್ತಿಗೆ ಎಲ್ಲ ಸಿಕ್ಕಿರೋದು. ಏನು ಏನ್ ಹೇಳಿದ್ರಿ? ಹಲೋ ಹಲೋ, ಯಾಕಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನಾನು ಹೇಳಿದ ಸತ್ಯ ತಾನೆ, ಒಳ್ಳೆ ರೊಮ್ಯಾಂಟಿಕ್ ಹುಡುಗಿ ಸಿಗೋ ಅವಕಾಶ ಕಳ್ಕೊಂಡು ಕಣ್ಕಂಡ್ ಬಾಯ್ ಬಾಯ್ ಬಿಡ್ತಾ ಇರೋದು ನಿಜ ತಾನೆ? ನಾನು ತಾಳಿ ಕಟ್ಸ್ಕೊಂಡ್ರೆ ಹೆಂಡತಿ, ನನ್ ಮುಂದೆನೆ ಬೇರೆ ಹುಡುಗಿ ಬಗ್ಗೆ ಮಾತಾಡ್ತಿರಲ್ಲ. ನೀವು ಸರಿ ಇಲ್ಲ, ನಿಮ್ಗೆ ಮ್ಯಾನರ್ಸ್ ಇಲ್ಲ, ನಿಮ್ಗೆ ಸಂಸ್ಕಾರ ಇಲ್ಲ. ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಬರೀ ಸೀರಿಯಸ್ ಅಲ್ಲ ಸರ್, ನನಗೆ ಕೋಪ ಬಂದಿದೆ, ಕೆಟ್ಟ ಕೋಪ ಬಂದಿದೆ. ಗಂಡಸ್ರೆಲ್ಲ ಒಂದೇ ಅನ್ನೋ ಬಾಟಮ್ ಲೈನ್ನ ನೀವು ಅಂಡರ್ಲೈನ್ ಮಾಡ್ಬಿಟ್ರಿ. ಇನ್ಮೇಲೆ ನೀವು ಬೇಡ, ನಿಮ್ ಸಹವಾಸನೂ ಬೇಡ, ನಾನು ನಿಮ್ ರೂಮ್ ಕಡೆನೂ ಬರಲ್ಲ. Thank you.
ಓಹೋ, ಯಾರೋ ರೂಮ್ ಹತ್ರಕ್ಕೆ ಬರಲ್ಲ ಅಂತ ಹೋಗಿದ್ರು. ಅದು ನನ್ಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನನ್ ಸ್ವಲ್ಪ ಎತ್ಕೊಳ್ಳಿ ಸರ್. ಎತ್ಕೊಳ್ಳಿ. ಎತ್ಕೋಬೇಕಾ? ಯಾಕೆ? ಬಟ್ಟೆ ಗಿಟ್ಟೆ ಒಣಗಾಕ್ಬೇಕಾ? ರೀಸನ್ ಇಲ್ದೆ ಹೇಳ್ತೀನ ಸರ್, ನಾನು ಬಾಗಿಲು ತೋರಣ ಕಟ್ಬೇಕಾದ್ರೆ ನನ್ನ ಎತ್ಕೊಂಡ್ರಿ ತಾನೆ? ಇವಾಗ ಎತ್ಕೊಳ್ಳಿ ಸರ್. ಜಾಸ್ತಿ ಬೇಡ, ಇಷ್ಟೇ. ಯಾಕೆ? ಇನ್ನೂ ಒಂದ್ ಸ್ವಲ್ಪ ಇಳಿಸಿ. ಇದು ಪರ್ಫೆಕ್ಟ್. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಅದು ಹೇಗೆ? ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಹಿಡಿದಿರುವ ಹಾಗೆ. ಅದು ಹೇಗೆ? ತನನನ ನನ್ನವರು ಸರ್. ನೆನ್ನೆ ಮೊನ್ನೆ ಪರಿಚಯ ಆಗಿರೋ ಪೂಜಾನೇ ಅಶ್ವಿನಿಗೆ ಮುತ್ತು ಕೊಟ್ಟಿದ್ದಾಳೆ ಅಂದಮೇಲೆ ನಾನು ಕೊಡೋದಿಲ್ವಾ ನಿಮಗೆ?